3 ಎಕರೆ 1 ಎಕರೆ ಕೆಂಪು ಹಾಕಿರ್ತಾರೆ, ಹಾಕಿ ಪಾಪ ಅಡ್ಡಾಡ್ತಿದ್ರು ವರ್ಷವಿಡೀ ಅಡ್ಡಾಡೋದಲ್ರಿ. ಅಲ್ಲಿ ಭಾಳ ಏನು ಆಗ್ತದೆ ಕಬ್ಬಿಣದಿಂದ ಅಂತಂದರೆ ಅವು ಏನು ಸ್ವಲ್ಪ ಒಂದು 4 ದಿನ ಬದುಕ್ತಾವೆ, ಅವ್ರು ಹಾಲು ಹಾಕ್ಬೋದು. ಅದು ಸರಿಯಾದ ಅದು ಹಾಲು ಉತ್ಪಾದನೆ ಮಾಡೋವಂಥದ್ದು ಕಸೂನು ಇರುವುದಿಲ್ಲ ಅದರಲ್ಲ, ಕಬ್ಬಿನ ಗರಿಗಳೆಲ್ಲ. ಹೀಗಾಗಿ ಏನೋಪ್ಪ ಆ್ಯಕ್ಚುಲಿ ರೈತಗೆ ಲಾಭ ಇಲ್ಲ ಅಂತ ಯಾರು ಹೇಳಿದ್ರು ಕೇಳುವುದಿಲ್ಲ. ಪಾಪ ಅವ್ರು ಲಾಭ ಹಾನಿಗಳು ನೋಡಿ ಬೆಳೆದಂಥವ್ರಲ್ಲ ಅವ್ರು ರೈತರು, ಅವ್ರು ನೋಡೋದೇನಪ್ಪ ಅಂತಂದರೆ ಒಂದು ಒಳ್ಳೆಯದು ಇಲ್ಲಪ್ಪ ಯಾರೂ ನೋಡಿ ನಮ್ಮೊಂದು ಸ್ಟಾಲ್ ಸಾಕೊಂಡುವಂಥದ್ದು ಒಂದು ದೊಡ್ಡ ತ್ಯಾಗ ಗುಣ ಇರೋದ್ರಿಂದ ಅವ್ರ ಶಕ್ತಿ ಅವ್ರಿಗೆ ಗೊತ್ತಾಗಿಲ್ಲ. ಹೀಗಾಗಿ ಈ ಶುಗರ್ ಫ್ಯಾಕ್ಟ್ರಿಗಳು ಅವ್ರನ್ನ ನಿರಂತರ ಶೋಷಣೆ ಮಾಡ್ತಾ ಹೋಗ್ತಾ ಇರ್ತಾವೆ. ಅದು ಇವತ್ತು ಅದನ್ನು ಸ್ವತಃ ರೈತರು ಒಪ್ಪಿಕೊಳ್ತಾ ಇದ್ದಾರೆ ಇತ್ತೀಚೆಗೆ, ಹೌದು ರೀ ನಮ್ಮ ಶೋಷಣೆ ಆಗ್ತದೆ ಯಾರಿಗೆ ಹೇಳೋದು ನಾವು ಅಂತ. ಕಬ್ಬು ಹಚ್ಚೋದು ಅವ್ರ ಬೆನ್ನ ತೆಡ್ಡಾಡೋದು ಅನ್ನೋಂಥ ಪ್ರಸಂಗಗಳು ಅವ್ರ ಬೇರಿಗೆ ಸಿಂಪಲ್ ಅದಾವೆ. ಏನಪ್ಪ ಕಬ್ಬು ಕಟಾವಿಗೂ ಮುನ್ನ ದರ ಪರಿಷ್ಕರಣೆ ಮಾಡಬೇಕು ಅಂತ. ಕಬ್ಬು ಕಡಿಗೆದು ಪೂರ್ವದಾಗ ನಮ್ಮ ಮೊದಲ ಒಂಥರ ಹೇಳ್ರಿ ಫಿಕ್ಸ್ ಮಾಡಿದ್ದಕ್ಕೆ 3,000 4,000 ಮಾಡ್ತಿರೋ, 4,000 4,000 ಮಾಡೋದಿಲ್ಲ, 2,000 3,000 ಅಂದ್ರೆ ಫಿಕ್ಸ್ ಮಾಡಿರಿ. ಆಮೇಲೆ ನಾವು ಅಷ್ಟು ಕೊಡ್ತೀವಿ, 1,300 ಹೆಚ್ಚು ಮಾಡ್ತೀವಿ, 200 ಕಡಿಮೆ ಮಾಡ್ತೀವಿ, ಬೇಡ ಅದು ಫಿಕ್ಸ್ ಮಾಡೋಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ತೂಕದ ಯಂತ್ರ ಏನದಲ್ಲ ಅಲ್ಲಿ ಮೋಸ ನಡೀತದೆ ಭಾಳ ನಮಗೆ ತೂಕದಾಗ ಅಂತ ಅನ್ನೋದು ಭಾಳಷ್ಟು ರೈತರ ಆರೋಪ ಅದ ರೀ. ಅದಕ್ಕೆ ಸರ್ಕಾರ ಇದ್ದಿದ್ದು ಅದನ್ನು ತೂಕದ ಯಂತ್ರ ನೀವು ತಂದು ಕೊಡಿಸ್ರಿ ಸರ್ಕಾರ ಬೆಳೀತಾರ, ಆದರೆ ಸರ್ಕಾರ ಅದನ್ನು ಮಾಡ್ತಾ ಇಲ್ಲ. ಹೋಗ್ರಿ ಆ ರೇಟ್ ಕೊಡಿಸ್ಲಿಕ್ಕೆ ಅಷ್ಟು ಹೋಯಿತು, ತೂಕದ ಯಂತ್ರ ಕೊಡಿಸೋಕ್ಕಾಗುವುದಿಲ್ಲ. ಪ್ರತಿ ಕಾರ್ಖಾನೆಗೆ ಒಂದು 21 ಕಾರ್ಖಾನೆಗಳಿದಾವೆ ಈ ಥರ ಕರ್ನಾಟಕದಲ್ಲೇ, ಒಂದು 29 ಯಂತ್ರ ಕೂಡಿಸುವಷ್ಟು ದಿಗ್ಗೇಟಾಗಿದೆ ನಮ್ಮ ಸರ್ಕಾರ ರೈತರಿಗೆ ಅನುಕೂಲ ಮಾಡಿಕೊಡುವಂಥದ್ದು. ಅದು ಮಾಡಲಿಕ್ಕೆ ವಾಲ್ರಿ ಅವರು, ಯಾಕಂದರೆ ಕಾರ್ಖಾನೆ ಅವರು ಅಲ್ಲಿ ಇಟ್ಟು ಕೂತಿರ್ತಾರೆ ತೂಕದ ಯಂತ್ರ, ಅವ್ರನ್ನಕ್ಕೆ ಬಡದ ಬಡ್ದ ಒಂದು 4-5 ಟನ್ ಪ್ರತಿ ಅದಕ್ಕೆ ಎಲ್ಲರೂ ಸಹಜೋಗ್ರತೆ ಹೇಳ್ತಾರೆ ಈ ನಮ್ಮ ಕಾರ್ಖಾನೆ ಮಾಲೀಕರೇ ನಾವೇನಿಲ್ಲ ಭಾಳ ಕರೆಕ್ಟ್ ಅದ ನೀವು ಬೇಕಾದ್ರೆ ತೂಕ ಮಾಡ್ಕೊಂಡು ಅಂತೇಳಿ ಮತ್ತು ರೈತರ ಸುಳ್ಳು ಮಾಡ್ತಾರೆ. ಅದಕ್ಕೆ ರೈತರ ಬೇಡಿಕೆ ಏನು ದೊಡ್ಡ ಬೇಡಿಕೆ ಅಲ್ಲ, ಒಂದು ಯಂತ್ರ ಕೊಡಿಸ್ರಿ 29 ಕಾರ್ಖಾನೆ ಇದಾವೆ, ಒಂದು ಬಿಟ್ಟು 2 ಕೊಡಿಸ್ರಿ, 2 ಕೊಡಿಸಿ 30 60 ಕೊಡ್ತಾವೆ ಯಂತ್ರಗಳು, ಆದರೆ ಅದನ್ನು ಮಾಡಲಿಕ್ಕೆ ತಯಾರಿಲ್ಲ. ಅದ್ರ ನಂತರ ಬೇಡಿಕೆ ಏನಪ್ಪ ಅಂದರೆ ತೋಟಗೆ ಹಾಂಗದವ್ರು ಕೂಲಿ ಮತ್ತು ಸಾರಿಗೆ ವೆಚ್ಚವನ್ನು ಮೊದಲೇ ನಿಗದಿಪಡಿಸ್ರು. ಅವ್ರು ಬಂದ ಜಾಗ ತಗೊಂಡು ಕೊಡ್ತಿರ್ತಾರೆ ರೈತರು ಚೂಡಿ, ಏನು ಕಡಿಮೆ ಕೊಟ್ಟರೆ ನೀವು ಹೆಚ್ಚು ಕೊಟ್ಟರೆ ಮತ್ತು ಹೆಚ್ಚಾಗಿ ಕೊಡ್ತಾರೆ ಅವ್ರ ಜಾಗದಲ್ಲೇ ಬಿಟ್ಟು ಓಡಿ ಹೋಗಿಬಿಡ್ತಾರೆ ಬೇರೆ ಕಡೆ. ನೀವು ಕಾರ್ಖಾನೆ ಅವ್ರು ಕಳಿಸ್ತಿರ್ತೀರಿ, ಅವ್ರ ಕೂಲಿ ಮೊದಲು ಫಿಕ್ಸ್ ಮಾಡಿರಿ ತೋಡಿನೇ ಅವ್ರದ್ದು, ಆಮೇಲೆ ಅವ್ರನ್ನ ಕಳಿಸ್ರಿ, ಅವ್ರು ನೀವು ಏನು ಹೇಳ್ತಾರೆ ಕೊಡ್ತೀವಿ ನಾವು ಅಂತ ಇವ್ರತ್ತೆ. ಇದು ಕಾರ್ಖಾನೆ ಕೊಡೋದಲ್ರಿ, ಇವರು ಬರೋ ಬಿಲ್ಲಾಗೆ ಇದು ಮುರ್ಕೊಂಡು ಕೊಡೋದಿಲ್ಲ, ಇದು ಹೊಸ ಕುಸ್ತೆ. ಮತ್ತು ಅವ್ರ ಜೊತೆ ಗುದ್ದಾಡಿದ ಸದಾ ನಿರಂತರ ರೈತರಿ, ಒಂದು ಬೀಜ ಹಾಕಿರ ಭೂಮಿ ಈ ಬೀಜ ಹಾಕಿದ ಪೂರ್ವದಲ್ಲಿ ಏನು ಗಳೆ ಹೊಡಿತಾನೆ ಮಾಡ್ತಾನೆ, ಆ ದುಡುಕಿ ಮಾತು ಒಂದು ನ್ಯಾಚುರಲ್ ಗೊಬ್ಬರ ಅದ್ರ ಮೇಲೆ ಇವೆಲ್ಲ ರಾಸಾಯನಿಕ ಗೊಬ್ಬರ ಹಾಕಿ ಮಾಡೋದು ನಿರಂತರ. ಆಮೇಲೆ ಒಂದಿಷ್ಟು ಎತ್ತರ ಆಗೋ ತನಕ ಹೈಟ್ ಬರೋ ತನಕ ಅಲ್ಲಿ ತನಕ ಕಸ ತೆಗೆಸ್ಕೊಂಡು ಮಾಡಿ ನಂತರ ನೀರು ಹಾಸು ಒಂದು 2 ಕೆಲಸಗಳು ಅಷ್ಟು ಮಾಡಿ ಕೊನೆಗೆ ಇದು ಕಷವಾದ ಮೇಲೆ ಇದು ತೋಡಿನವ್ರು ಒಂದು ದೊಡ್ಡ ಕೆಲಸ ಹೇರು ಮುಂದೆ ಕೆಲಸ ಮಾಡ್ತಾರೆ ಮತ್ತೇನೋ ಮಾಡ್ತಾರೆ, ಅದು ಅದನ್ನು ಇದು ಮಾಡಿರಪ್ಪ ಅಂತ ಹೇಳ್ತಾ ಇದ್ದಾರೆ. ಅದರ ವೆಚ್ಚ ಏನು ನೀವು ಫಿಕ್ಸ್ ಮಾಡಿ ಹೇಳಿ ನಮಗೆ ಅಂತೇಳಿ. ಅದಂದರೆ ಕಪ್ಪು ಅವ್ರಿಗೆ 15 ದಿನ ಬಿಲ್ ಕೊಡ್ರಿ ಅಂತ, 15 ದಿವಸ ಯಾವ ಕಾರ್ಯಕ್ರಮ ಬಿಲ್ ಕೊಟ್ಟಿಲ್ಲ, ಅದು ನಾವು ಮಾಡ್ರಿ ಅಂತಾರೆ. ಒಂದೇ ಮಾಡಲಿಕ್ಕಪ್ಪ ಅಂದರೆ ನೋಟಿಸ್ ಕೊಡ್ತಾರೆ ಡಿ ಸಿ ಅವ್ರ ಕಡೆ ಅಂತ, ನೋಟಿಸ್ ಏನಾಗೋದು ಅಂತ ಕನ್ಸೂಲ್ರಿ ಅವ್ರು ಕಾರ್ಯಕ್ರಮ ಅವ್ರು.